ನಾಲ್ಕನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಷಟ್ಪದಿ ಕಾವ್ಯ ಸಂಗ್ರಹದಲ್ಲಿ ಬರ್ತಕ್ಕಂಥ ರಾಘವಾಂಕ ಕವಿಯ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ವಸಿಷ್ಠ ಮಹರ್ಷಿ ಮತ್ತು ವಿಶ್ವಾಮಿತ್ರ ಇವರಿಬ್ಬರ ನಡುವೆ ನಡೆಯುವ ಸಂವಾದವನ್ನು ನಾನು ಚರ್ಚಿಸ್ತಾ ಇದ್ದೆ. ಅದರ ಮುಂದುವರಿದ ಭಾಗವಾಗಿ ಏನಪ್ಪ ಅಂದರೆ ಇಂದ್ರ ವಸಿಷ್ಠ ಮಹರ್ಷಿಗೆ ಕೇಳ್ತಾನೆ, ಈ ಇಶ್ವಾಕು ವಂಶದಲ್ಲಿ ಬರ್ತಕ್ಕಂಥ ಪ್ರಬಲ ರಾಜ ಯಾರು, ಅರಸನಾರು ಅಂತಕ್ಕಂಥ ಮಾತನ್ನು ಕೇಳಿದಾಗ ವಸಿಷ್ಠ ಮಹರ್ಷಿ ಹೇಳ್ತಾನೆ, ಬೆಸಗೊಂಡಡಿ ಇಶ್ವಾಕು ವಂಶದೊಳಗಣ ಚತುರ್ದಶ ಭುವನ ಪತಿಗೊಳಗಿ ಇಂದೂ ತನಕ ಆನರಿಯೇ ಹುಸಿ ಹೊದ್ದದವರಿಲ್ಲ, ಇಂದನ ಅರಸುಗಳನ್ನು ಉದ್ಧರಿಸಲೆಂದು ಅವತರಿಸಿದ ವಸುಧಾಧಿಪತಿ ಹರಿಶ್ಚಂದ್ರನ ಆತನ ಸತ್ಯ ದೇಶಕಂ ಪೊಗಳ್ ಎನ್ನದೆ ಫಣಿಪತಿಗರಿದು ಶಶಿ ಮೌಳಿಯ ಆಣೆಯನ್ನಲ ವಸಿಷ್ಠಂಗೆ ಕೋಪಿಸಿದ ವಿಶ್ವಾಮಿತ್ರನು ಅಂತಕ್ಕಂಥ ಒಂದು ಪದ್ಯ ಬರುತ್ತೆ. ಇಲ್ಲಿ ವಸಿಷ್ಠ ಮಹರ್ಷಿ ಇಂದ್ರನಿಗೆ ಹೇಳ್ತಾನೆ, ಇಂದ್ರ ಇದುವರೆಗೂ ಈ ಇಕ್ವಾಕ್ಷು ವಂಶದಲ್ಲಿ ಸುಮಾರು 14 ಜನ ಅರಸರನ್ನು ನಾನು ಬಲ್ಲೆ. ಅವರಲ್ಲಿ ಅಷ್ಟು ಸತ್ಯಕ್ಕೆ ನಿಷ್ಠನಾದ ದೊರೆಯನ್ನು ನಾನು ಕಂಡಿಲ್ಲ. ಆದರೆ ಹಿಂದಿನ ರಾಜರ ಒಂದು ಕಳಂಕವನ್ನು ನೀಗಿಸಲು ಎಂಬಂತೆ ಈಗ ಹರಿಶ್ಚಂದ್ರ ರಾಜ ಮಹಾರಾಜನು ಸತ್ಯದಿಂದ ರಾಜ್ಯಭಾರವನ್ನು ನಡೆಸುತ್ತಿದ್ದಾನೆ ಅಂತಕ್ಕಂಥ ಮಾತನ್ನು ಇಂದ್ರನಿಗೆ ಹೇಳ್ತಾನೆ. ಮತ್ತು ಹರಿಶ್ಚಂದ್ರನ ಸತ್ಯನ ಮಹಿಮೆಯನ್ನು ವರ್ಣಿಸಲು ನಾನು ಶಕ್ಯನಲ್ಲ. ಮತ್ತು ಆದಿಶೇಷನೂ ಸಹ ಅವನಿಗೆ ಹೇಳಲು ಸಾಧ್ಯವಿಲ್ಲ. ಶಿವನ ಆಣೆಯಾಗಿಯೂ ಹರಿಶ್ಚಂದ್ರನು ಸತ್ಯಪಾರಾಯಣ ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡ್ತಾನೆ. ಈ ಮಾತನ್ನು ಪಕ್ಕದಲ್ಲಿದ್ದ ವಿಶ್ವಾಮಿತ್ರನು ಕೇಳಿ ವಸಿಷ್ಠ ಮಹರ್ಷಿ ಮೇಲೆ ಕೋಪಗೊಳ್ತಾನೆ. ಮುಂದೆ ಪದ್ಯದಲ್ಲಿ ವಿಶ್ವಾಮಿತ್ರನು ಕೋಪಗೊಳ್ತಾನೆ, ತಿವಿದ ಒಡ್ಡೊಲಗದ ನಡುವೆ ತನ್ನಂ ಮೊದಲೊಳ್ ಒಳವಿ ನುಡಿಸದ ಕೋಪವೊಂದ ಆ ವಸಿಷ್ಠ ಮುನಿ ಯಾವುದೊಂ ಪೇಲ್ದಡದನಲೆಂಬ ಭಾಷೆಯರಡನ್ ಕಲಜಿಜಿವಾಳಿಯಲ್ಲಿ ಭಾವಿಪಡೆ ಕುಂದನಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪರಿಗೊಂಡು ಕುಡಿವರಿದು ಕಡುಕೋಪ ನಾವರಿಸಿ ಕೌಶಿಕಂ ನಿಂದ್ ನಿಲ್ ನುಡಿಯಬೇಡೆಂದು ಜರಿದೆ ಇಂತೆಂದನು. ಕೌಶಿಕನು ವಸಿಷ್ಠ ಮಹರ್ಷಿಯ ಮಾತನ್ನು ಕೇಳಿ ಕೋಪಗೊಳ್ತಾನೆ. ಕೋಪಗೊಂಡು ಏನಂತಪ್ಪ ಅಂತಂದರೆ, ವಸಿಷ್ಠರೇ ತಡೆಯಿರಿ, ಮಾತನಾಡಬೇಡಿರಿ, ಹೇಳಿದೆಲ್ಲವನ್ನು ದೇವೇಂದ್ರನು ಬೇಸರ ಪಡದೆ ಕೇಳುತ್ತಾನೆಂದು ತೋರಿದಂತೆ ಹರಟುವೀರಾ ಅಬ್ಬಾ ಎಂದು ಜರಿತು ನುಡಿತಾನೆ. ಆಗ ಅವರಿಬ್ಬರ ನಡುವೆ ಒಂದು ಸಂವಾದ, ಒಂದು ವಿವಾದ, ಅಂದರೆ ಒಂದು ವಾದ ವಿವಾದಗಳು ಅಲ್ಲಿಂದ ಮುಂದೆ ಪ್ರಾರಂಭವಾಗುತ್ತೆ. ಮುಂದಿನ ಪದ್ಯದಲ್ಲಿ ಕೌಶಿಕ ಮಹರ್ಷಿಯು ವಸಿಷ್ಠ ಮಹರ್ಷಿಗೆ ಹೇಳ್ತಾನೆ, ಬೆಸರದೆ ಕೇಳುವ ದೇವೇಂದ್ರನು ಉಂಟೆ ಇಂದೆಂದು. ನಿನ್ನ ಮಾತನ್ನು ದೇವೇಂದ್ರ ಬೇಸರ ಪಡೆದೇ ಮಾತನ್ನು ಕೇಳ್ತಿದ್ದಾನೆ ವಿಶ್ವಾಮಿತ್ರರೇ ಅಂತ ಆ ಮಾತನ್ನು ಹೇಳ್ತಾನೆ. ಮತ್ತು ಅದಕ್ಕೆ ಹೇಸದ ಅಕಟಕಟ ಸೊರಹುವರೇ ವಸಿಷ್ಠ ಏನಲೆ ಸೊರಹುವನೇ ಆತನ ಅಧಿಕನಲ್ಲವೇ ಹೇಳು ಮುನಿದ ಮಾರೆಯೊಳ ಎಂದೆನೆ ರಾಸಿ ಹೊನ್ನುಂಟು ಅಧಿಕ ಹನ್ನೆನಲು ಹೊನ್ನ ಮಾತೆ
ಈ ಸಭೆಯೊಳ ಏಕೆ ಸತ್ಯನೇ ಹೇಳೆಯನಲು ಸತ್ಯಲೇಶವಂತೂ ಅವನಾದ ದೇಶದೊಳು ಕೇಳ್ದರಿ ಎಂದ ವಿಶ್ವಾಮಿತ್ರನು. ಹೀಗೆ ಪರಸ್ಪರರಲ್ಲಿ ವಾದ ವಾಗ್ವಾದಗಳು ನಡೀತವೆ. ನಡೆಯುವಾಗ ವಸಿಷ್ಠ ಮಹರ್ಷಿ ಕೇಳ್ತಾನೆ, ವಿಶ್ವಾಮಿತ್ರರೇ, ನಾನು ಹರಿಶ್ಚಂದ್ರನ ಬಗ್ಗೆ ನಾನು ಸುಳ್ಳು ಮಾತನ್ನು ಆಡುತ್ತಿಲ್ಲ. ಯಾಕಂದರೆ ವಿಶ್ವಾಮಿತ್ರರೇ, ನಾನು ಹರಟೆಯನ್ನು ಆಡುತ್ತಿಲ್ಲ. ಹರಿಶ್ಚಂದ್ರನು ದೊಡ್ಡ ಮನುಷ್ಯನಲ್ಲವೇ, ನೀವೇ ಹೇಳ್ರಿ ಅಂತ ಮಾತನ್ನು ಹೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾನೆ, ಹೌದು ಹೌದು, ದೊಡ್ಡ ಮನುಷ್ಯನೇ, ಅವನಲ್ಲಿ ರಾಶಿ ರಾಶಿಯಾಗಿ ಹಣ ಉಂಟು, ಅದಕ್ಕೆ ನೀನು ಮಾತಾಡ್ತಿದ್ದೀಯಾ ಅಂತ ಮಾತನ್ನು ವಸಿಷ್ಠ ಮಹರ್ಷಿ ಹೇಳ್ತಾನೆ. ಆಗ ವಸಿಷ್ಠ ಮಹರ್ಷಿ ಅಂತಾನೆ, ಹಣದ ಮಾತು ಈ ಸಭೆಯಲ್ಲೇಕೆ? ಅವನು ಸತ್ಯನಿಷ್ಠ ಅಲ್ಲವೇ? ಹೌದು ಅಲ್ಲ ಅವನು ಅಂತಾನೆ. ಅದಕ್ಕೆ ವಿಶ್ವಾಮಿತ್ರ ಮಾತಾಡ್ತಾನೆ, ಸತ್ಯದ ಗಂಧವು ಅವನ ದೇಶವನ್ನೇ ಪ್ರವೇಶಿಸಿಲ್ಲ, ಸತ್ಯದ ಗಂಧವು ಅವನ ರಾಜ್ಯದಲ್ಲಿ ಪ್ರವೇಶವನ್ನು ಮಾಡಿಲ್ಲ ಅಂತ ಮಾತಂತಾನೆ. ಅದಕ್ಕೆ ವಸಿಷ್ಠ ಅಂತಾನೆ, ವಸಿಷ್ಠ ಮಹರ್ಷಿ ವಿಶ್ವಾಮಿತ್ರ ಅಂತಾನೆ, ಯಾಕಂದರೆ ಈ ನಾಡಲ್ಲಿ, ಸತ್ಯ ಹರಿಶ್ಚಂದ್ರ ನಾಡಲ್ಲಿ ಹರಿಶ್ಚಂದ್ರ ಬಗ್ಗೆ ಗೊತ್ತೇ ಇದೆಯಲ್ಲ ಅಂತ ಮಾತನ್ನು ವಸಿಷ್ಠ ಮಹರ್ಷಿ ಹೇಳಿದಾಗ ವಿಶ್ವಾಮಿತ್ರ ಮಾತಾಡ್ತಾನೆ, ಅಂದರೆ ಹಣದ ಮಾತೇಕೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ವಿಶ್ವಾಮಿತ್ರ ಹೇಳ್ತಾನೆ, ಸತ್ಯಲೇಶವಂತ ಅವನಾಳುವ ದೇಶದಳು ಕೇಳ್ದರಿ ಎಂದ ವಿಶ್ವಾಮಿತ್ರನು. ಅವನಾಡಲ್ಲಿ ಸತ್ಯದ ಗಂಧವೇ ಇಲ್ಲ ಅಂತಕ್ಕಂಥ ಮಾತನ್ನು ವಿಶ್ವಾಮಿತ್ರ ವಸಿಷ್ಠನಿಗೆ ಹೇಳ್ತಾನೆ. ಮುಂದೆ ಅದೇ ವಿಚಾರ ಮುಂದೆ ಹೀಗೆ ಇವರಿಬ್ಬರ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ವಸಿಷ್ಠ ಮಹರ್ಷಿ ಅಂತಾನೆ, ಹರಿಶ್ಚಂದ್ರನು ಸತ್ಯವಂತನೆಂಬುದನ್ನು ಪರಮೇಶ್ವರನೂ ಬಲ್ಲ, ಆತನ ಆಳುವ ರಾಜ್ಯದಲ್ಲಿ ಸುಳ್ಳು, ಅನ್ಯಾಯ, ದುರ್ನೀತಿ, ದುಸ್ಸಂಗ, ದುರಾಚಾರಗಳು ಪ್ರವೇಶವನ್ನು ಮಾಡಲ್ಲ ಅಂತಕ್ಕಂಥ ಮಾತನ್ನು ವಿಶ್ವಾಮಿತ್ರನಿಗೆ ವಸಿಷ್ಠ ಮಹರ್ಷಿ ಹೇಳ್ತಾನೆ. ಆಗ ವಸಿಷ್ಠ ಮಹರ್ಷಿಗೆ ವಿಶ್ವಾಮಿತ್ರ ಹೇಳ್ತಾನೆ, ಏನಪ್ಪ ಅಂದರೆ, ಬೇರನ್ನೇ ಬಲ್ಲವನಿಗೆ ಎಲೆಯನ್ನು ತೋರಿಸಬೇಕೆ? ಬೇರನ್ನೇ ಬಲ್ಲವನಿಗೆ ಎಲೆಯನ್ನು ತೋರಿಸಬೇಕೆ? ವಸಿಷ್ಠರೇ, ನಿಮ್ಮ ರಾಜನ ನಾಡಿನಲ್ಲಿ ನಾನು ವಿಫಲವಾಗಿ ಸಂಚಾರ ಮಾಡಿದ್ದೇನೆ, ಎಲ್ಲವೂ ನನಗೆ ಗೊತ್ತು, ಅದರ ಸ್ವಾರಸ್ಯವನ್ನು ಹೇಳುತ್ತೇನೆ ಕೇಳಿ. ಆ ರಾಜ್ಯದಲ್ಲಿ ಔನ್ನತ್ಯವಿರುವುದು ಅರಣ್ಯದಲ್ಲಿ ಮಾತ್ರ, ಪಶುಪತಿ ಭಕ್ತಿಯು ಗೋಕುಲದಲ್ಲಿ, ಸ್ವರಾಗವು ಶುನಕಗೋಷ್ಠಿಯಲ್ಲಿ, ದ್ವಿಜೋಪಚಾರವು ದಂತ ಧಾವನದಲ್ಲಿ, ಧರ್ಮಶ್ರವಣವು ಅಂತ್ಯಕಾಲದಲ್ಲಿ, ಆಶ್ರಿತ ಪರ್ವ ವೈಭವವು ಬಿದಿರುಗಳಲ್ಲಿ, ಸ್ವಸ್ಥೆಯು ಮುಕ್ತರಾದವರಲ್ಲಿ, ಔನ್ನತ್ಯಾದಿ ಗುಣಗಳು ಇನ್ನೆಲ್ಲಿದೆಯೂ ಕಾಣಿಸವು ಅಂತ ಮಾತನ್ನು ಇಲ್ಲಿ ವಸಿಷ್ಠ ಮಹರ್ಷಿಗೆ ವಿಶ್ವಾಮಿತ್ರ ಹೇಳ್ತಾನೆ. ಎಲ್ಲಿ ಸುಖ ಇದೆ, ಎಲ್ಲಿ ನಿಮ್ಮ ಆ ಸತ್ಯ ಹರಿಶ್ಚಂದ್ರನ ನಾಡಿನಲ್ಲಿ ಎಲ್ಲಿ ಇದೆ ನೀವು ಹೇಳ್ತಕ್ಕಂಥ ಮಾತನ್ನು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರಿಗೆ ಹೇಳಿದಾಗ ಇವರಿಬ್ಬರ ನಡುವೆ ಈ ರೀತಿಯ ವಾಗ್ವಾದ, ಇವರಿಬ್ಬರ ವಾದ ವಿವಾದಗಳನ್ನು ಆಲಿಸಿದ ಇಂದ್ರನಿಗೆ ಚಿಂತೆ ಆಗ್ಬಿಡ್ತದೆ. ಏನಪ್ಪ ಅಂದರೆ, ಕೋಣಂನೆರಡಂ ಹೊರಗಿಡುವಿಂಗೆ ಇತ್ತೆಂಬ ಕ್ಷೋಣಿಯಾಡುವ ಗಾದೆಯಂತೆ, ವಿಶ್ವಾಮಿತ್ರ ನುಣೆಯುವ ಹಿಡಿಯುವ ವಸಿಷ್ಠ ಮುನಿ ಸತ್ಯವಂ ಕೊಂಡಾಡುವ ಎರಡರಿಂದ, ಕ್ಷೋಣಿ ಶಯನಿಸುವ ಹರಿಶ್ಚಂದ್ರ ಭೂಪಂಗೆ ಪ್ರಾಣ ಪರ್ಯಂತಲ್ಲ, ದಪ ಮೃತ್ಯು ಸಾರ್ಗೆಂದು ಕ್ಷೀಣವಮ್ಮನ್ ತೋರಿ ನುಡಿಯುವಂದಂದದಿಂ ಕೋಪದಳು ಜಂಬಮರ್ದನ್ನು ನುಡಿದನು. ಅಂದರೆ ಇಂದ್ರನು ಅವರಿಬ್ಬರ ವಾದವಿವಾದವನ್ನು ಆಲಿಸಿ ಅವನಿಗೂ ಸಹ ಒಂಥರ ಕೋಪ ಬರ್ತೈತಿ. ಕೋಪ ಬಂದು ಹೇಳ್ತಾನಂತ ಏನಪ್ಪ ಅಂದರೆ, ಎಲ್ಲ ಎರಡು ಕೋಣಗಳು ಹೋರಾಡಿದರೆ ನಡುವೆ ಇರುವ ಗಿಡಕ್ಕೆ ಮೃತ್ಯು ಅಂತ ಮಾತನ್ನು ಹೇಳ್ತಾನೆ. ಅಂದರೆ ಎರಡು ಕೋಣಗಳಂದರೆ ಇಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರ ಎರಡೂ ಕೋಣಗಳು ಕಾದಾಟದಾಗ
ನಡುವೆ ಇರ್ತಕ್ಕಂಥ ಗಿಡಕ್ಕೆ ನೋವಾಗುತ್ತೆ, ಗಿಡಕ್ಕೆ ಸಾವಾಗುತ್ತೆ ಹೊರತು ಇಲ್ಲಿ ಗಿಡ ಯಾರಂದರೆ ಹರಿಶ್ಚಂದ್ರ. ಹೀಗಾಗಿ ಅದನ್ನು ಒಂದು ಹೋಲಿಕೆ ಗಾದೆ ಮಾತು ಕೊಡ್ತಾನೆ, ಮೃತ್ಯು ಎಂಬ ಗಾದೆ ಹಾಗೈತಲ್ಲ ಅಂತಾನೆ. ಈ ಮುನಿಗಳ ಜಗಳದಿಂದ ಹರಿಶ್ಚಂದ್ರ ಪ್ರಾಣಕ್ಕೆ ಸಂಚಕಾರ ಬಂದಂತೆ ಕಾಣುತ್ತದೆ ಎಂಬ ಶಂಕೆಯಿಂದ ಅವನು ಅಸಮಾಧಾನಗೊಳ್ತಾನೆ. ಯಾರು? ಇಂದ್ರ. ಆಗ ಕೋಪಗೊಂಡ ಇಂದ್ರನು ಇಬ್ಬರನ್ನ ಕೇಳ್ತಾನೆ, ಏನನಾಂ ಬೆಸಗೊಂಡಡೆ ಏನನ್ನಾಡುವರೇ? ಇಳೆಯ ಭೂನಾಥರುಳು ಸತ್ಯರಾರೆಂದು ಬೆಸಗೊಂಡೆಡೆ, ಈ ನಾಡ ಮಾತು ಮಾರುತ್ರವೇ ಮುನಿಗಳಿರ ಎಂದು ಸುರಪತಿ ನುಡಿಯಲು, ಏನೆಂದಡಂ ಹರಿಶ್ಚಂದ್ರನೇ ಸತ್ಯಸಂಧಾನನೆಂದು ವಸಿಷ್ಠಂ. ಸತ್ಯಸಂಧಾನನೆಂದ ಆ ವಸಿಷ್ಠಂ ನುಡಿಯಲ ನಿಲ್ಲನ ಅರಿಯಲ ನೃಪನ ಸತ್ಯಾನಂತನವನ ಮಾತಿ ಈ ಸಭೆಯೊಳೇಕೆಂದನು. ಹೀಗಾಗಿ ಅಂದಾಗ ಇಬ್ಬರಲ್ಲಿ ಕೇಳ್ತಾನೆ, ಮುನಿಗಳಿರ, ನಾನು ಏನನ್ನೂ ಕೇಳಿದರೆ ಏನೆನ್ನೂ ನೀವು ಆರಂಭಿಸಿದಿರಲ್ಲ, ರಾಜರಲ್ಲಿ ಸತ್ಯಸಂಧಾರು ಯಾರಾದರೂ ಇದ್ದಾರೆಯೇ ಎಂಬ ನನ್ನ ಸರಳವಾದ ಪ್ರಶ್ನೆ. ಇದಕ್ಕೆ ಉತ್ತರವೇ, ಈ ರೀತಿಯಲ್ಲಿ ಹಗುರವಾದ ಮಾತನ್ನು ನೀವು ಆಡಬಹುದೇ ಅಂತಕ್ಕಂಥ ಒಂದು ಮಾತನ್ನು ಅವರಿಬ್ಬರನ್ನು ಕೇಳ್ತಾನೆ ಇಂದ್ರ. ಆಗ ವಸಿಷ್ಠ ಹೇಳ್ತಾರೆ, ಏನೇ ಆಗಲಿ ಹರಿಶ್ಚಂದ್ರನು ಸತ್ಯಸಂಧ ಎಂಬುದು ನನ್ನ ನಿಲುವು ಅಂತಾನೆ. ಅದನ್ನು ಒಡನೆ ತಕ್ಷಣ ವಿಶ್ವಾಮಿತ್ರ ಅಂತಾನೆ, ಅವನು ಸತ್ಯಸಂಧನಲ್ಲ ಎಂಬುದದ್ದು ನನ್ನ ನಿಲುವು ಎಂದು ಪ್ರತಿಯಾಗಿ ಅವನನ್ನು ಮತ್ತೆ ಹೇಳ್ತಾನೆ. ಸೊ ಇಲ್ಲಿವರೆಗೆ ಅದರ ಒಂದು ಏನು ಹರಿಶ್ಚಂದ್ರ ಮತ್ತು ವಸಿಷ್ಠ ಮತ್ತು ವಿಶ್ವಾಮಿತ್ರ ಸಂವಾದ ಕುರಿತಾಗಿ ಇಷ್ಟು ಮಾಹಿತಿ ಇರಲಿ. ಸೊ ಮುಂದಿನ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.